ಪಟ್ಟಣದ ಬಾಪೂಜಿ ನಗರದಲ್ಲಿರುವ ಓವರ್ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿ ಸುಮಾರು ವರ್ಷಗಳೇ ಕಳೆದಿದ್ದು ಇದೀಗ ಟ್ಯಾಂಕ್ ಸೋರ್ತಾ ಇದೆ, ಜೊತೆಗೆ ಕುಸಿಯುವ ಹಂತದಲ್ಲಿ ತಲುಪಿದೆ. ಸ್ಥಳೀಯರು ಭಯಭೀತರಾಗಿದ್ದಾರೆ. ಪಟ್ಟಣದ ಬಾಪೂಜಿ ನಗರದಲ್ಲಿರುವ ಓವರ್ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿ ಸುಮಾರು 40 ವರ್ಷಗಳೇ ಕಳೆದಿದೆ. ತುಂಬಾ ಹಳೆದಾದ ಈ ಓವರ್ಹೆಡ್ ಟ್ಯಾಂಕ್ ಈಗಾಗಲೇ ಶೀತಲ ವ್ಯವಸ್ಥೆಗೆ ತಲುಪಿದೆ. ಟ್ಯಾಂಕ್ನ ಗೋಡೆಗಳು ಬಿರುಕು ಬಿಟ್ಟಿದ್ದು ಇದೀಗ ನೀರು ಸೋರ್ತಾ ಇದೆ. ಒಂದು ವೇಳೆ ಟ್ಯಾಂಕ್ ಕುಸಿದು ಬಿದ್ದರೆ ಟ್ಯಾಂಕ್ನ ಬಳಿ ಇರುವ ಅನೇಕ ಮನೆಗಳಿಗೆ ತೊಂದರೆಯಾಗಲಿದೆ, ಜೊತೆಗೆ ಅಲ್ಲಿನ ಜನತೆಗೂ ಸಹ ಅಪಾಯವಾಗಬಹುದು ಎಂದು ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಡೈರೆಕ್ಟ್ ಆಗಿ ನೋಡಿದ್ದಕ್ಕೆ ಜಾಸ್ತಿ ನನಗೆ ಭಯ ಆಗ್ತಾ ಇದೆ, ಯಾವಾಗ ಬಿದ್ದಿರುತ್ತೆ ಅಂತ. ಇಷ್ಟಂತ ನನಗೆ ಕಂಪ್ಲೇಂಟ್ ಬಂದಿದೆ ಸರ್. ಕಟ್ಟಿ ಬಹಳ ವರ್ಷದಿಂದ ಆಗಿದೆ, ಆದರೆ ಇದು ಬಹಳ ಹಳೇದಾಗಿದ್ದರಿಂದ ಸೋರ್ತಾ ಇದೆ. ಜಾಸ್ತಿ ದಿನದಿಂದ ಇದು ಸೋರ್ತಾ ಇರೋದರಿಂದ ನಮ್ಮ ಮೆಂಬರ್ ಸಾಹೇಬ್ರಿಗೆ ಹೇಳಿದ್ದೀವಿ, ಅವ್ರ ನಮ್ಮ ಮೆಂಬರ್ ಸಾಹೇಬರು ಹೇಳಿದ್ದಾರೆ ಬಗೆಹರಿಸ್ತೀವಿ, ತಹಸೀಲ್ದಾರ್ ಅವ್ರಿಗೆ ಮಾತಾಡಿ ಅಂತ. ಮಾತಾಡ್ತೀನಿ, ಆಮೇಲೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ತೊಂದರೆ ಜಾಸ್ತಿ ಮನೆಗಳಿದ್ದಾವೆ, ಕೆಳಗಡೆನೆ ಹಲವಾರು ಮನೆಗಳಿದ್ದಾವೆ. ಮಕ್ಕಳು ಇಲ್ಲೇ ಆಡ್ತಾ ಇರ್ತಾರೆ, ಅದು ಯಾವಾಗ ಬಿದ್ದೋಗುತ್ತೋ ಯಾವಾಗ ಬಿದ್ದೋ ಇರುತ್ತೋ ಯಾರಿಗೂ ಗೊತ್ತಿಲ್ಲ. ಎಷ್ಟು ದಿನದಿಂದ ಸೋರ್ತಾ ಇದೆ? ಸುಮಾರು ಒಂದು ತಿಂಗಳಿಂದ ಸೋರ್ತಾ ಇದೆ. ಸೋರಿ ಸೋರಿ ಅರ್ಧ ಬ್ಲಾಕ್ ಒಂದು ಎರಡು ನಲ್ಲಿಯಷ್ಟು ನೀರು ಸೋರುತ್ತೆ. ಇವಾಗಲೇ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಬಿದ್ದುತ್ತೋ ಯಾವಾಗಿಲ್ಲ ಅದು ಗೊತ್ತಿಲ್ಲ ನಮಗೆ. ಅದಕ್ಕೆ ನಮ್ಮ ಮೆಂಬರ್ ಸಾಹೇಬ್ರಿಗೆ ಹೇಳಿದ್ದೀವಿ, ಅವರು ಏನು ಮಾಡ್ತಾರೋ ಅವ್ರ ಬಾಧ್ಯತೆ ಅದು, ಅವರು ಏನು ಮಾಡ್ತಾರೆ ನೋಡೋಣ. ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಿ, ಯಾಕಂದರೆ ಇದೆಲ್ಲ ಸೋರುತ್ತೆ. ಈ ಟ್ಯಾಂಕ್ ಏನಾದರೂ ನೀರೆಲ್ಲ ತುಂಬಿದ್ರೆ ಈ ಮನೆಗಳಿಗೆಲ್ಲ ಎಫೆಕ್ಟೆ. 24 ಗಂಟೆ ಟೈಮ್ ಓಡಾಡ್ತಾ ಇರ್ತಾರೆ ಜನ, ಯಾಕಂದರೆ ಇದೆಲ್ಲ ಸೋಲು ನೋಡಿ ಇದೆಲ್ಲ ಹಿಂಗೆ ನೀರೆಲ್ಲ ಬರ್ತೈತೆ. ಯಾವಾಗ ಯಾವಾಗ ಬಿಡುತ್ತೆ ಯಾವಾಗ ಬಿದ್ದೋಗುತ್ತೆ ಯಾವಾಗ ಗೊತ್ತಿಲ್ಲ. ಅದು ಜಾಸ್ತಿ ವರ್ಷಗಳಿಂದ ಹಂಗೆ ಇದೆ. ಅದು ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ನಿವಾಸಿಗಳು ಮಾತನಾಡಿ, ತುಂಬಾ ಹಳೆಯದಾದ ಓವರ್ಹೆಡ್ ಟ್ಯಾಂಕ್ ದಿನೇ ದಿನೇ ಕುಸಿಯುವ ಹಂತಕ್ಕೆ ತಲುಪ್ತಾ ಇದೆ. ಟ್ಯಾಂಕ್ನ ಪಿಲ್ಲರ್ಗಳು ಸಹ ಹಾಳಾಗಿದೆ, ಜೊತೆಗೆ ಟ್ಯಾಂಕ್ ಸಹ ಸೋರ್ತಾ ಇದೆ. ಇದರಿಂದಾಗಿ ಟ್ಯಾಂಕ್ ಶೀಘ್ರದಲ್ಲೇ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಎಂದು ತಮ್ಮ ಭಯವನ್ನು ವ್ಯಕ್ತಪಡಿಸಿದ್ದಾರೆ.